ಎಲ್ಲರಿಗೂ ನಮಸ್ಕಾರ. ಇವಾಗ ಹಬ್ಬಗಳ ಸೀಸನ್ ಸ್ಟಾರ್ಟ್ ಆಯ್ತಲ್ವಾ, ಅದಕ್ಕೋಸ್ಕರ ನಾನು ಮತ್ತು ನನ್ನ ಗೆಳತಿಯರು ಕರ್ನಾಟಕದ ಕೆಲವೊಂದು ಭಾಗದ ಕೆಲವು ಸಾಂಪ್ರದಾಯಿಕ ತಿಂಡಿಗಳನ್ನು ಆದಷ್ಟು ಸಾಂಪ್ರದಾಯಿಕ ವಿಧಾನದಲ್ಲೇ ತೋರಿಸೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಎಲ್ಲರಿಗೂ ಟ್ರೆಡಿಷ್ನಲ್ ಫುಡ್ ಅಂದರೆ ಮಾಡೋದು ತುಂಬ ಕಷ್ಟ ಅಂತ ಅನಿಸುತ್ತೆ. ನಾವು ಹೇಗೆ ಈಸಿಯಾಗಿ ಮಾಡ್ಬೋದು ಅಂತ ತೋರಿಸಿದ್ದೀವಿ. ಈ ವಿಡಿಯೋವನ್ನು 3 ಭಾಗಗಳಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ. ಈ ವಿಡಿಯೋ ಮಾಡೋದಕ್ಕೆ ತುಂಬ ಜನರು ಪ್ರೀತಿಯಿಂದ ಸಹಕಾರ ನೀಡಿದ್ದಾರೆ. ಅವರೆಲ್ಲರಿಗೂ ನಾನು ಈ ವಿಡಿಯೋದ ಮೂಲಕ ಧನ್ಯವಾದ ಹೇಳ್ತಾ ಇದ್ದೀನಿ. ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು. ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಎನ್ಕರೇಜ್ ಮಾಡಿ. ಬನ್ನಿ, ನಾವು ಯಾವ್ಯಾವ ಸಾಂಪ್ರದಾಯಿಕ ಅಡುಗೆಗಳನ್ನು ಮಾಡಿದ್ದೀವಿ ಅಂತ ನೋಡೋಣ. ನಾನು ರಚನಾ ಹೆಗಡೆ ಅಂತ. ನಾನಿವತ್ತು ಅಜ್ಜಿಯಿಂದ ಕಲ್ತಂತಹ ಒಂದು ಸಿಹಿ ತಿಂಡಿ ಬಟ್ಟಲಗಡು. ಎಲ್ರಿಗೂ ನಮಸ್ಕಾರ, ನಾನು ವೈಶಾಲಿ ಸಂಜಯ್. ನಾನಿವತ್ತು ಕೊಡಗಿನ ಸಿಹಿ ತಿನಿಸಾದ ಅತ್ತಿ ಸೊಪ್ಪಿನ ಪಾಯಸ ಹೇಗ್ ಮಾಡೋದಂತ ನಿಮ್ಗೆಲ್ರಿಗೂ ತೋರಿಸ್ಕೊಡ್ತೀನಿ. ಇದು ನಾವು ಆಷಾಢ ಮಾಸದ 18ನೇ ದಿನ ಇದನ್ನ ಉಪಯೋಗಿಸ್ತೀವಿ. ಇದನ್ನ ಉಪಯೋಗಿಸೋದ್ರಿಂದ ನಮ್ಗೆ ದೇಹಕ್ಕೆ ತುಂಬಾ ಒಳ್ಳೇದು. ಇದರಲ್ಲಿ 18 ಬಗೆಯ ಔಷಧೀಯ ಗುಣಗಳಿರುತ್ತೆ. ಹೇಗ್ ಮಾಡೋದಂತ ನಮ್ ವಿಡಿಯೋ ನೋಡಿ. ದಕ್ಷಿಣ ಕನ್ನಡದಲ್ಲಿ ಫೇಮಸ್ ಆಗಿರೋ ಉಂಡ್ಲೇಕಾಳು ಮಾಡೋದು ಹೇಗೆ ಅಂತ ತಿಳಿಸಿಕೊಡ್ತೀನಿ. ಇದು ಸಿಹಿ ಮತ್ತು ಖಾರ ಎರಡೂ ವಿಧಾನದಲ್ಲಿ ಮಾಡಬಹುದು. Thank you.